ಜೆಡಿಎಸ್ ಜೊತೆ ಹೋಗಿ ನಮ್ಮ ಸ್ಟ್ಯಾಮಿನಾ ವೇಸ್ಟ್ ಆಯಿತು ಅಂತ ಕಾಂಗ್ರೆಸ್ನ ಹಿರಿಯ ನಾಯಕರೊಬ್ಬರು ಆರೋಪ ಮಾಡಿದ್ದಾರೆ. ಜೆಡಿಎಸ್ ಜೊತೆ ಹೋಗಿ ನಮ್ಮ ಸ್ಟ್ಯಾಮಿನಾ ವೇಸ್ಟ್ ಆಯಿತು, ಕಾಂಗ್ರೆಸ್ ಏನಾದರೂ ಲೋಕಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ದಿದ್ರೆ 15 ಸೀಟ್ ಗೆಲ್ತಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ನಂಬಿದ್ದಕ್ಕೆ ಹೀನಾಯ ಸೋಲಾಯಿತು ಅಂತ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಂಸದ ವೀರಪ್ಪ ಮೊಯ್ಲಿ ವಾಗ್ದಾಳಿ ಮಾಡಿದ್ದಾರೆ. ಸರ್ಕಾರದ ಬಗ್ಗೆ ಮತದಾರರಿಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಸರ್ಕಾರ ಉಳಿಸೋದು, ಕುರ್ಚಿ ಉಳಿಸ್ಕೊಳ್ಳೋದು ಮುಖ್ಯ ಅಲ್ಲ, ಇವಾಗ ಪಕ್ಷವನ್ನು ಸಂಘಟಿಸಿ ಮತ್ತೆ ಅಧಿಕಾರಕ್ಕೆ ಬರೋದು ಮುಖ್ಯ ಅಂತ ಸರ್ಕಾರದ ವಿರುದ್ಧವೇ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಮೈತ್ರಿ ಪಕ್ಷದ ಅಂಗಪಕ್ಷವಾದ ಕಾಂಗ್ರೆಸ್ನ ನಾಯಕ ವೀರಪ್ಪ ಮೊಯ್ಲಿ. ನಮ್ಮ ಸರ್ಕಾರ ಕೂಡ ಸಮ್ಮಿಶ್ರ ಸರ್ಕಾರ ಇದೆ. ಬರೀ ಸರ್ಕಾರ ಉಳಿಸಲಿಕ್ಕೆ ಪ್ರಯತ್ನ ಮಾಡುವ ಬದಲು ಅದು ಉಳಿಸುವಂಥದ್ದು ಅದು ಅವ್ರಿಗೆ ಬಿಟ್ಟದ್ದು. ಆದರೆ ಹೆಚ್ಚಾಗಿ ಸರ್ಕಾರದ ಇಡೀ ಆಡಳಿತ ಪರಿಕ್ರಮಣ ಜನರ ಪರವಾಗಿರಬೇಕಾಗ್ತದೆ, ಜನರ ಮುಖವಾಗಿ ಇರಬೇಕಾಗ್ತದೆ. ಅಲ್ಲೇ ನಾವು ಇದು ಭಾಳ ಮುಖ್ಯ ಆಗ್ತದೆ. ಇಡೀ ಆಡಳಿತ ಮುಖ್ಯಮಂತ್ರಿಗಳು ಮಂತ್ರಿಗಳು ಸೇರಿ ಬರೀ ಮಂತ್ರಿಮಂಡಲ ಹೇಗೆ ಉಳಿಸುವುದು, ತಮ್ಮ ಸ್ಥಾನಮಾನ ಉಳಿಸುವುದು ಅದು ಮುಖ್ಯ ಆಗಬಾರ್ದು. ಜನರ ಅವಶ್ಯಕತೆಗಳಿಗೆ ಸ್ಪಂದಿಸತಕ್ಕಂಥ ಒಂದು ರೀತಿಯಲ್ಲಿ ಮಾಡಬೇಕು. ಯಾಕಂದರೆ ಮುಂದೆ ಚುನಾವಣೆಗಳು ಬರ್ತದೆ, ಮುನ್ಸಿಪಲ್ ಚುನಾವಣೆಗಳು ಬರ್ತದೆ, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತದೆ, ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ. ಅಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಪಕ್ಷ ಸಂಘಟನೆ ಆಗದೇ ಇದ್ದರೆ ಅಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ, ಇದೇ ಥರ ರಿಸಲ್ಟ್ ಬರ್ಬೋದು. ಇದರ ಬಗ್ಗೆ ಹೆಚ್ಚು ಆಲೋಚನೆ ಮಾಡಬೇಕು. ಗೌಡರು ಒಂದು ದಿವಸ ಆ ಥರ ಹೇಳಿದ್ರು, ಮರು ದಿವಸ ಮತ್ತೊಂದು ಹೇಳಿದ್ರು. ಆದ್ದರಿಂದ ಅವರ ಬಗ್ಗೆ ಅವರು ನಮ್ಮ ನಾವೆಲ್ಲ ಆದ ಥರ ಸ್ಟೇಟ್ಮೆಂಟ್ ಕೊಡೋದಿಲ್ಲ. ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನು ವಿಡ್ರಾ ಮಾಡೋದಿಲ್ಲ, ನಾವು ಅದನ್ನು ಆಲೋಚನೆ ಮಾಡಿ ಹೇಳ್ತೀರಿ. ಅವರು ಆ ತಕ್ಕ ಸರಿಯಾಗಿ ಹೇಳಿದ್ದಾರೆ. ಆದ್ದರಿಂದ ಅವರು ದೊಡ್ಡವರು, ಮಾಜಿ ಪ್ರಧಾನಿಗಳು, ಅದರ ಬಗ್ಗೆ ನನ್ನ ವ್ಯಾಖ್ಯಾನ ಏನಿಲ್ಲ. ಯಾಕಂದರೆ ಅವರ ಜೊತೆಯಲ್ಲಿ ಹೋಗಿ ನಾವು ಸೋತಿದ್ದೇವೆ ಮೊನ್ನೆ ಲೋಕಸಭೆಯಲ್ಲಿ. ಅದು ಕೈ ಅನುಭವ ಆಗಿದೆ. ಆ ಕವಿ ಅನುಭವ ಪುನಃ ಬರಬಾರ್ದು. ನಾವು ನಮ್ಮ ಪಕ್ಷವನ್ನು ಸಂಘಟನೆ ಮಾಡಬೇಕು, ತನ್ಮೂಲಕ ನಾವು ಚುನಾವಣೆ ಎದುರಿಸಬೇಕು. ಸರ್ಕಾರದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಮತದಾರರಲ್ಲಿ. ಇದನ್ನೆಲ್ಲ ಸರಿಪಡಿಸಬೇಕು ತಕ್ಷಣ. ಜೆ ಡಿ ಎಸ್ ಸಪೋರ್ಟ್ ಬಂದೇ ಇಲ್ಲ ನಮಗೆ. ನನ್ನ ಸಮಯ ವೇಸ್ಟ್ ಆಯಿತು. ಅವರ ಜೊತೆ ಹೋಗುವುದು, ಅವರ ಜೊತೆಯಲ್ಲಿ ಮಾತಾಡೋದು, ನಮ್ಮ ಕಾರ್ಯಕರ್ತರು, ಇದರಿಂದ ಸಮಯ ಅದಕ್ಕೆ ಆ ಸದೇ ಸಮಯವನ್ನು ನಾನು ವೋಟರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಸ್ವಲ್ಪ ಹೆಚ್ಚು ವೋಟ್ ಬರೋದು.